ಬಂಟಿ, ಓ ಬುಡ್ಡಿ, ಎಲ್ಲಿದ್ದೀಯಾ? ಏನು ಏನು ಬಂಟಿ, ಏನಾಯ್ತು? ಮತ್ತು ತೋಟಕ್ಕೆ ಹೋಗಿ ಒಳ್ಳೆ ಮೆಣಸಿನಕಾಯಿ ಕೊಯ್ಯುವವಾ? ಆಯಿತು, ಹೋಗುವ. ಆ ಬುಟ್ಟಿಯನ್ನು ಹಿಡಿದುಕೋ, ಎಲ್ಲ ಕೊಯ್ದು ಬಂದು ಬಿಡುವ ಬೇಗ. ಓಕೆ ಓಕೆ, ಬೇಗ ಬಾ. ತರಲಿಲ್ಲಲ್ವಾ? ಹೌದಲ್ವಾ ಬಂಟಿ, ನಾನು ಹೋಗಿಗ ತರ್ತೇನೆ. ಓಕೆ ಬುಡ್ಡಿ, ನಾನಿಲ್ಲಿ ವೇಯ್ಟ್ ಮಾಡ್ತೇನೆ. ಮೆಲ್ಲ ಬುಟ್ಟಿ ಮೆಲ್ಲ ಜೋಪಾನ. ಸಿಕ್ಕಿತ್ತು, ಬೇಗ ಬೇಗ ಕೊಯ್ಯಿ. ಓಕೆ ಓಕೆ ಬಂಟಿ. ನಾನು ಇಳಿತಾ ಇದ್ದೇನೆ, ಗಟ್ಟಿಯಾಗಿ ಹಿಡಿದುಕೋ ಏನಿಯನ್ನು. ತಗೋ ಬಂಟಿ, ನೋಡು ಇಷ್ಟು ಸಿಕ್ಕಿತು. ಇನ್ನು ಇದನ್ನು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಒಣಗಿಸೋ ನಾವು. ಹೌದು ಬುಡ್ಡಿ ಹೌದು, ಬೇಗ ಹೋಗುವ. ಬೇಗ ಬಾ, ಬೇಗನೆ ಇದನ್ನು ನಾವು ಬಿಡಿಸುವ. ಹಾ ಹಾ, ಬಂದೆ ಬಂದೆ ಬುಡ್ಡಿ ಬಂದೆ. ಬೇಗ ಬೇಗ ತೆಗೆಯುವ. ಬಂಟಿ, ಒಳ್ಳೆ ಬಿಸಿಲಿದೆ, ಇದು ಬೇಗನೆ ಒಣಗಬಹುದು. ಹೌದು ಬುಡ್ಡಿ. ಲೇಟರ್. ಬಂಟಿ, ಇದಕ್ಕೆ 3 ದಿವಸ ಆಯ್ತಲ್ಲ ಇವತ್ತಿಗೆ, ಚೆನ್ನಾಗಿ ಒಣಗಿದೆ ನೋಡು. ಹೌದು, ಚೆನ್ನಾಗಿ ಒಣಗಿದೆ. ಓಕೆ, ಇದನ್ನೆಲ್ಲ ನಾವು ಈಗ ಪ್ಯಾಕ್ ಮಾಡೋಣ, ಆಮೇಲೆ ಶಾಪಿಗೆ ಹೋಗಿ ಕೊಟ್ಟು ಬರುವ. ಓಕೆ ಬುಡ್ಡಿ, ಹಾಗೆ ಮಾಡೋಣ, ಬೇಗ ಬಾ. ಇದನ್ನೆಲ್ಲ ತೊಟ್ಟಿಗಾಕಿ ತುಂಬಿಸುವ. ಎಲ್ಲ ಪ್ಯಾಕ್ ಮಾಡಿ ಆಯ್ತು ಬಂಟಿ ಬುಡ್ಡಿ, ನಾವಿದನ್ನು ನಮ್ಮ ಸ್ಕೂಟಿಯಲ್ಲಿ ಹಾಕಿ ಶಾಪಿಗೆ ಕೊಂಡೋಗುವ. ಬೇಗ ಬೇಗನೆ ಸ್ಕೂಟಿಯಲ್ಲಿ ಹಾಕು, ನಾನು ಸ್ಕೂಟಿ ಸ್ಟಾರ್ಟ್ ಮಾಡ್ತೇನೆ, ನೀನು ಹಿಂದುಗಡೆ ಕೂತ್ಕೊ. ಆಯ್ತು ಆಯ್ತು ಬುಡ್ಡಿ. ಬುಡ್ಡಿ ಬುಡ್ಡಿ ನಿಲ್ಲು, ಶಾಪ್ ಬಂದಿತ್ತು ಬುಡ್ಡಿ, ನಿಲ್ಲಿಸು. ಬೇಗ ತೆಗೆ,
ಬಂಟಿ ಬೇಗ ಬೇಗ ತೆಗಿ. ಅಜ್ಜಿ, ಒಳ್ಳೆ ಮೆಣಸು ಕೆಜಿಗೆಷ್ಟು? ಈಗ 500 ರೂಪಾಯಿ. ಈಗ ಹೆಚ್ಚಾಗಿದೆ, ನಿಮಗೆ ತುಂಬಾನೇ ಹಣ ಸಿಗ್ಬಹುದು. ಎಷ್ಟು ಕೆಜಿ ಉಂಟು ಮಕ್ಕಳೇ? ಎಷ್ಟು ಕೆಜಿ ಅಂತ ಗೊತ್ತಿಲ್ಲ ಅಜ್ಜಿ, ಆದರೆ 3 ಪ್ಯಾಕೆಟ್ನಷ್ಟು ಒಳ್ಳೆ ಮೆಣಸಿದೆ. ನೀವು ತೂಕ ಮಾಡಿ ನಮಗೆ ಹಣ ಕೊಡಿ ಅಜ್ಜಿ. ಮಕ್ಕಳೇ, ಅಲ್ಲಿ ಇಡಿ, ನಾನು ತೂಕ ಮಾಡಿ ಅದರಷ್ಟೇ ಹಣವನ್ನು ನಿಮಗೆ ಕೊಡ್ತೇನೆ. 3 ಕೆಜಿ ಉಂಟು ಮಕ್ಕಳೇ. 3 ಕೆಜಿಗೆ ನಿಮಗೆ 1,500 ರೂಪಾಯಿ ಸಿಗುತ್ತದೆ. ಇಲ್ಲಿ ಮಕ್ಕಳೇ, 500 ರೂಪಾಯಿದ್ದು 3 ನೋಟ್ ಉಂಟು. ಕೊಡಿ ಅಜ್ಜಿ, ಕೊಡಿ. ಥ್ಯಾಂಕ್ ಯು ಅಜ್ಜಿ. ಬುಡ್ಡಿ, ನಮಗೆ ತುಂಬಾ ಹಣ ಸಿಕ್ತಲ್ವಾ? ಹೌದು ಬಂಟಿ, ಹೌದು. ನೋಡು, ಪೆಪ್ಪರನ್ನು ನಾವು ಬೆಳೆಸಿ ಮಾಡಿ ಅದನ್ನು ಮಾರಿದರೆ ನಮಗೆ ಇಷ್ಟೊಂದು ಲಾಭ ಸಿಗುತ್ತೆ. ನೀವು ಹಾಗೇನೆ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಒಳ್ಳೆ ಮೆಣಸಿನ ಗಿಡ ನಡಿ, ನಟ್ಟು ಅದಕ್ಕೆ ನೀರು ಹಾಕಿ ಬೆಳೆಸಿ ಅದರಿಂದ ಕೊಯ್ದು ಮಾರಿದರೆ ತುಂಬಾ ಲಾಭ ಸಿಗುತ್ತೆ. ಹೌದು ಹೌದು ಫ್ರೆಂಡ್ಸ್, ಹೌದು. ಓಕೆ, ಹಾಗಾದರೆ ಇವತ್ತಿನ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ಹೌದು ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.